Whoa. ನಮಸ್ಕಾರ ಕರ್ನಾಟಕ, ಶುಭೋದಯ. ಮತ್ತೊಂದು ಸುಂದರ ಮುಂಜಾನೆಗೆ ಸ್ವಾಗತ, ಸುಸ್ವಾಗತ. ಚಿಕ್ಕಬಳ್ಳಾಪುರದ ಮುಂಜಾನೆ ಇದು. ಸೊ ಅಲ್ಲಿ ಸೂರ್ಯೋದಯ ಆಗ್ತಿದೆ. ಇಲ್ಲಿ ಮರ ಗಿಡಗಳ ಸಾಲು. ಇಲ್ಲಿ ಹಿಂಗೆ ಮುಂದೆ ಹೋದರೆ ನಂದಿ ಬೆಟ್ಟ ಬರುತ್ತೆ, ಮಂಜು ಎಲ್ಲ ಕವಿದೋಗಿರುತ್ತೆ. ನೀವು ಅಲ್ಲಿ ಮೇಲೆ ನಿಂತ್ಕೊಂಡಾಗ ನಂದಿ ಬೆಟ್ಟದಲ್ಲಿ ಹಿಮ ಎಲ್ಲ ಬರುತ್ತಲ್ಲ, ಅದೆಲ್ಲ ಇದೆ. ಅಲ್ಲಿ ಮುಂದೆ ಹೋದ್ರೆ ಇವರು ವಿಶ್ವೇಶ್ವರಯ್ಯವರು ಹುಟ್ಟಿರೋಂತ ಊರು ಸಿಗುತ್ತೆ. ಇದು ಏನೋ ಚಿಕ್ಕಬಳ್ಳಾಪುರ. ಮತ್ತೆ ಬಂತು ಸೂರ್ಯ, ಇಷ್ಟು ಚೆನ್ನಾಗಿದೆ ಬೆಳಗಿನ ಜಾವ. ಈಗ ನೀವು ನೋಡ್ತಾ ಇರೋ ವಿಡಿಯೋ ಚಿಕ್ಕಬಳ್ಳಾಪುರ ಸೀರೀಸ್ನ ಕೊನೆಯ ವಿಡಿಯೋಸ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ತುಂಬ ವಿಡಿಯೋಸ್ ಮಾಡಿದ್ದೀವಿ, ಅದರ ಲಿಂಕ್ಸ್ ಎಲ್ಲ ಮೇಲ್ ಬರ್ತಾ ಇರುತ್ತೆ, ಪ್ಲೇಲಿಸ್ಟ್ ಹಾಕಿರ್ತೀನಿ, ಹೋಗಿ ತಪ್ಪದೆ ಮಿಸ್ ಮಾಡಿದೆ ನೋಡಿ. ಓಕೆ, ಭೈರಸಾಗರಕ್ಕೆ ನೀವೇನಾದರೂ ಚಿಕ್ಕಬಳ್ಳಾಪುರ ಕಡೆಯಿಂದ ಬರ್ತಾ ಇದ್ದೀರಾ ಅಂದರೆ ಚಿಕ್ಕಬಳ್ಳಾಪುರ ಟು ಆಂಧ್ರ ಹೈವೇ ರೋಡಲ್ಲಿ ಮುಂದೆ ಬಂದು ಪೇರಸಂದ್ರ ಟೌನ್ ಅಂತ ಒಂದು ಬರುತ್ತೆ. ಅಲ್ಲಿ ನೀವು ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ನೀವು ಡೈರೆಕ್ಟು ಏನು ನೀವು ಎಲ್ಲಿ ಬರ್ತೀರಾ ಅಂದರೆ ಭೈರಸಾಗರ ಕೆರೆ ಹತ್ರನೇ ನಿಮಗೆ ಮೀಟ್ ಆಗ್ತೀರಾ. ಸ್ವಲ್ಪ ದೂರ, ರೋಡು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಇಲ್ಲ, ಇನ್ ಕೇಸ್ ನೀವು ಹೈವೇ ರೋಡಲ್ಲೇ ಬರ್ತೀವಿ, ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ಆಂಧ್ರ ರೋಡ್ ಹೈವೇ ರೋಡ್ ಸ್ಟ್ರೈಟ್ ಬಂದು ಜೆ ಪಿ ನಗರ ಅನ್ನೋ ಕಡೆ ನೀವೇನು ಮಾಡಬೇಕು, ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ನಿಮಗೆ ಡೈರೆಕ್ಟು ಗುಡಿಬಂಡೆ ರೋಡ್ಗೆ ಕನೆಕ್ಟ್ ಆಗುತ್ತೆ. ನೀವು ನನ್ನ ಕೇಳಿದರೆ ಹೈವೇ ರೋಡ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ನಮ್ಮ ಗೂಗಲ್ ಮ್ಯಾಪ್ ಇದೆ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ನೀವು ಹೋಗ್ಬೋದು. ಆಲ್ ರೈಟ್, ನಾವೀಗ ಸ್ವಲ್ಪ ಮುಂದಕ್ಕೆ ಹೋಗೋಣ, ಒಂದೆರಡು ಫಾಸ್ಟ್ ಫಾರ್ವರ್ಡ್ ಮ್ಯೂಸಿಕ್ ಜೊತೆ ಬನ್ನಿ. ಬೆಂಗಳೂರಿಂದ ಒಂದು ದಿವಸ ಆಚೆ ಬಂದರೆ ಏನು ಪೀಸ್ಫುಲ್ ಅಲ್ಲ, ಈ ಥರ ರೋಡಲ್ಲಿ ಹೋಗ್ತಾ ಇದ್ರೆ ಸಖತ್ ಮಜಾ ಇರುತ್ತೆ ಮಾತ್ರ ಅಲ್ಲ, ಬ್ಯೂಟಿಫುಲ್ ರೋಡ್ ಮಾತ್ರ ಇದು. ದೊಡ್ಡವ್ರು ಹೇಳ್ತಿದ್ರು ಕೆಟ್ಟ ಪಟ್ಟಣ ಸೇರು ಅಂತ, ಆದರೆ ನಾನು ಹೇಳ್ತೀನಿ ಪುಣ್ಯ ಬರಬೇಕು ಅಂದರೆ ಹಳ್ಳಿಗೆ ಸೇರು. ನೀನು ಜಾಸ್ತಿ ದಿವಸ ಬದುಕಬೇಕಾ, ಮನಸ್ಸಿಗೆ ನೆಮ್ಮದಿ ಬೇಕಾ, ಶಾಂತಿ ಬೇಕಾ ಅಂದರೆ ಬಾ ಹಳ್ಳಿ ಕಡೆ, ಅಟ್ಲೀಸ್ಟ್ ವೀಕೆಂಡ್ ಆದರೂ ಬಾ ಸ್ವಲ್ಪ ನೋಡು. ಎಷ್ಟು ಚೆನ್ನಾಗಿದೆ ಪ್ರಕೃತಿ, ಈ ಸುಂದರವಾಗಿರೋ ಪ್ರಕೃತಿಯಲ್ಲಿ ನೋಡು, ಒಂದ್ಸತಿ ಆದರೂ ಬಾ ಟ್ರಾವೆಲ್ ಮಾಡು ಓ ಟ್ರಾವೆಲರ್. ಒಂದು ಉಪೇಂದ್ರ ಅವ್ರ ಡೈಲಾಗ್ ಇದೆ, ಏನು ಹೇಳಿ, ಈ ಕೆಟ್ಟದಾದ ಪ್ರಪಂಚದಲ್ಲಿ ಒಂದು ಸುಂದರವಾದ ಸ್ವರ್ಗ ತೋರಿಸ್ತೀನಿ ಬಾ ಅಂತ. ಆ ಸ್ವರ್ಗ ಅಲ್ಲ, ಇದು ರಿಯಲ್ ಸ್ವರ್ಗ ಇರೋದು ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಇರೋದು ರಿಯಲ್ ಸ್ವರ್ಗ, ನಮ್ಮ ಹಳ್ಳಿಯ ಏನು ವಾತಾವರಣದಲ್ಲಿ ಇರೋ ಒಂದು ಸ್ವರ್ಗ. ಈ ಥರ ರೋಡ್ ಅಕ್ಕಪಕ್ಕ ಇರೋವಂಥ ಮರಗಳಲ್ಲಿ ಬರೋವಂಥ ಏನು ಗಾಳಿಯಲ್ಲಿ ಇರೋದು ಸ್ವರ್ಗ. ಸೊ ಇದೇ ಖುಷಿಗೆ ಒಂದು ಹಾಡ್ ಬರಲಿ. ಹಳ್ಳಿ ದಾರಿಯಲ್ಲಿ ಪಾಪ ಪಂ ಪಪ ಪಾಪ ಪಂ ಪಪ ತಂಬು ಬ್ರೀಸಿನಲ್ಲಿ ಪಾಪ ಪಂ ಪಪ ಪಾಪ ಪಂ ಪಪ ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಸಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಹಾರುತ್ತಿವೆ ಲವ್ ಬರ್ಡ್ಸ್ಗಳು, ಓಡುತ್ತಿವೆ ಕೌಸುಗಳು, ಹಾರುತ್ತಿವೆ ಲವ್ ಬರ್ಡ್ಸ್ಗಳು, ಓಡುತ್ತಿವೆ ಕೌಸುಗಳು. ಊರಿಂದ ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಚಿತ್ರ ಮುನಿಯನ ಮಾದರಿ ತುಂಬ ಕನ್ನಡದ ಹಳೆಯ ಅದ್ಭುತವಾದ ಚಿತ್ರ. ಹಾಡನ್ನು ಬರೆದವರು ಚಿ ಉದಯಶಂಕರ್ ಅವರು, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ನಾನು ಒಂದು ರೇಂಜ್ಗೆ ಆಡಿದ್ದೀನಿ, ಇಷ್ಟ ಆದರೆ ದಯವಿಟ್ಟು ಇಷ್ಟ ಆಯಿತು ಅಂತ ಹೇಳಿ, ಇಷ್ಟ ಆಗಲಿಲ್ಲ ಅಂದರೆ ಇಂಪ್ರೂವ್ಮೆಂಟ್ಸ್ ಏನಾದ್ರು ಇದ್ದರೆ ಇಂಪ್ರೂವ್ಮೆಂಟ್ಸ್ ಮಾಡ್ಕೊತೀನಿ ಹೇಳಿ. ಆಲ್ ರೈಟ್, ಸ್ವಲ್ಪ ಮುಂದಕ್ಕೆ ಹೋಗೋಣ.
ನಾನು ಆಗಲೇ ಹೇಳಿದೆ, ಫಸ್ಟ್ ಆಪ್ಷನ್ ನೀವು ರೋಡ್ ಚೂಸ್ ಮಾಡಿದ್ರೆ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂತ, ಸೊ ಗೊತ್ತಾಗುತ್ತೆ ನೋಡಿ. ಸೊ ಈ ಥರ ಇದೆ ನೋಡಿ, ನಿಮಗೆ ಆಫ್ ರೋಡಿಂಗ್ ಓಕೆ ಅಂದರೆ ಇಲ್ಲಿ ಬನ್ನಿ, ಇಲ್ಲಾಂದರೆ ಹೈವೇ ರೋಡ್ ಮೇಲೆ ರೂಟ್ ತೊಗೊಂಡು ಬನ್ನಿ. ನಾನು ಫಸ್ಟ್ ಟೈಮು ಈ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ಎಕ್ಸೈಟ್ ಆಗಿದ್ದೀನಿ. ಎಲ್ಲಿ ನೋಡಿದ್ರು ಒಳ್ಳೊಳ್ಳೆ ಸ್ಪಾಟ್ ಸಿಗ್ತಾ ಇದೆ. ಸೊ ಪಕ್ಕದಲ್ಲಿ ಇಲ್ಲಿ ಯಾವುದು ಪುಟಾಣಿ ಕೆರೆ ಇದೆ, ಸೊ ಬನ್ನಿ ಹಂಗಿದ್ರೆ ಮುಂದೆ ಹೋಗೋಣ, ಇನ್ನೇನೇನು ಸಿಗುತ್ತೆ ಅಂತ ನೋಡೋಣ. ಪಿಕ್ಚರ್ ಅಭಿ ಬಾಕಿ ಮೇರೆ ದೋಸ್ತ್. ಈಗ ನೀವು ನೋಡ್ತಿರಲ್ಲ ವ್ಯೂ, ನೀವು ಮನೇಲಿ ಕೂತ್ಕೊಂಡಿದ್ರೆ ಇಂಥ ಬ್ಯೂಟಿ ಸಿಗಲ್ಲ, ಹೊರಗಡೆ ಬರಬೇಕು ಬಡ್ಡಿ ಮಗ. ಇದೆ ನಮ್ಮ ಭೈರ ಸಾಗರ. ರೋಡ್ ಕ್ಲೋಸ್ ಆಗಿದೆ, ಹೋಗ್ಬೋದಾ? ಓ ಮೈ ಗಾಡ್, ಹಂಗೆ ನೋಡಿ ಯಾರು ಬರ್ತಾ ಇರಲ್ಲ. ಇಲ್ಲ ಆಗತ್ತಾ? ಓಹೋ, ಈ ಕಡೆ ಯಾವ ಕಡೆ ಬರ್ತೀಯ ಅಲ್ಲಿ? ಬಂದ್ರೆ ಅದೇ ಸರ್ ಎಕ್ಸೈಟೆಡ್ ಅಪ್ಪ. ಎಕ್ಸೈಟರ್ ಏನಾಗಿದೆ? ಏನ್ ಗುರು ಇದೆ? ಹೆಂಗಿದೆ ಚಿಂದೆ ಚಿಂದೆ? ನನ್ನ ಅಲ್ಲಿ ಬಿಟ್ಟು ಬಂದ್ಬಿಡು, ಆಮೇಲೆ ಮಾಡ್ಕೊಂಡ ಒಂದು ಕಿಲೋಮೀಟರ್ ಅಷ್ಟೇ ಬಂದ್ಬಿಟ್ಟು. ಎಲ್ಲೆಲ್ಲೂ ಕೆ ಎಸ್ ಆರ್ ಟಿ ಸಿ, ಅದೇ ಖುಷಿ ನೋಡಿ ಹೆಂಗಿದೆ. ಇದು ನಮ್ಮ ಭೈರ ಸಾಗರ, ಇದು ಒನ್ ವೇ ಆಯ್ತು, ಬರ್ತಾ ಇನ್ನೊಂದ್ಸತಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಅದೇ ಪ್ರಾಬ್ಲಮ್ ಆಯ್ತು, ನಮ್ಮ ಗೋಪ್ರೋ ಆಡಿಯೋ ವರ್ಕ್ ಆಗಲಿಲ್ಲ. ಎಂಥ ಒಳ್ಳೆ ಸಿಚುಯೇಷನ್ ಅಲ್ಲಿ ಏನೇನೋ ಮಾತಾಡಿದ್ದೀನಿ, ಏನೂ ಬರಲಿಲ್ಲ. ದಟ್ಸ್ ಓಕೆ, ಈಗ ಮ್ಯೂಸಿಕ್ ಹಾಕ್ಬಿಡ್ತೀನಿ, ಇನ್ನೇನು ಮಾತುಕತೆ ಆಡೋದಕ್ಕೆ ಇದೇನು ಇಲ್ಲ. ಪ್ಲೇಸಸ್ನ ನೋಡಿ ಹೆಂಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅವರೇ, ಪ್ಲೇಸ್ನ ತೋರಿಸಿದ್ದಕ್ಕೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ನೋಡಿ ಆಯಿತಾ? ಸಿಗೋಣ, ಓಕೆ, ಬೈ ಬಾಯ್. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದಿದ್ರೆ ಗುಡಿ ಬಂಡೆ ಬೆಟ್ಟ ಸಿಗ್ತಾ ಇತ್ತು, ಹೋಗೋಕ್ಕಾಗಲಿಲ್ಲ. ದಟ್ಸ್ ಓಕೆ, ನಮ್ಮ ಅಪ್ಪಂಗೆ ತುಂಬ ಆಸೆ ಇತ್ತು ಗುಡಿ ಬಂಡೆಗೆ ಬರಬೇಕು ಅಂತ. ಸೊ ಆ ಆಸೆನ ನಾನು ಇವತ್ತು ಪೂರೈಸಿದ್ದೀನಿ ಅವರ ಮಗ ಆಗಿ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅವರೇ. ಸೊ ಇವಾಗ ಏನಾಯಿತು ಅಂದರೆ ಮಳೆ ಬರೋ ಹಂಗಾಯಿತು, ಹಿಂಗಾಗಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾಡೋಕ್ಕಾಗಲಿಲ್ಲ. ದಟ್ಸ್ ಓಕೆ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಏನೋ ಒಂದು ಮಾಡಿ ಹಾಕ್ತೀನಿ ನೋಡಿ, ಖುಷಿ ಪಡಿ. ಓಕೆ, ಆಕಾಶದಲ್ಲಿ ತಿಳಿ ನೀಲಿ ಬಾನು, ಆಕಾಶದಲ್ಲಿ ತಿಳಿ ನೀಲಿ ಬಾನು, ಕವಿಯಾದೆ ನಾನು, ಕವಿಯಾದೆ ನಾನು, ಇದಕ್ಕೆ ಕಾರಣ ನೀನು. ಹೌದು, ನಾನು ಕೆಲವೊಂದು ಕವನಗಳನ್ನ ಕೂಡ ಬರೀತೀನಿ. ಯುವರ್ ಕೋಟ್ಸ್ ಡಾಟ್ ಇನ್ ಕಲಿಯುವನಲ್ಲಿ ಫಾಲೋ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಇದೇ ಖುಷಿಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಕಮೆಂಟ್ ಇಷ್ಟ ಆದರೆ ಮಾಡಿ. ರೋಡ್ ಮೇಲೆಲ್ಲ ನೀರು ಬಂದು ಹರಿತಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಹೋಗೋಣ. ಈ ನೀರು ಏನಾಗಿದೆ, ರೋಡ್ ಇದೆಯಲ್ಲ, ರೋಡ್ ಮೇಲೆಲ್ಲ ಬಂದ್ಬಿಟ್ಟಿದೆ. ವಾವ್, ಆಸಮ್. ಸೊ ಈ ಥರ ಗಾಡಿ ಓಡಿಸ್ಬೇಕಾದ್ರೆ
ತುಂಬ ಹುಷಾರಾಗಿ ಓಡಿಸ್ಬೇಕು. ಮುಂದೆ ಗಾಡಿ ಹೋಗ್ತಿದ್ರೆ ಅವ್ರದ್ದು ಹೋದಾದ್ಮೇಲೆ ಹೋಗಬೇಕು. ಸೊ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಓಕೆ, ಫೈನಲಿ ವಿ ಮೇಡ್ ಇಟ್. ಆಸಮ್. ಒಂದು ಫೋಟೋ ಬೇಕಾದ್ರೆ ತಗೋಬೋದು. ಮಳೆ ಬರುತ್ತೆ ಅಂತ ಅಷ್ಟೇ ಪ್ರಾಬ್ಲಮ್. ಒಂದೇ ಒಂದು ಪೋಸ್ಟರ್ ಒಂದು ಪಿಕ್ ತಗೊಂಬರೋಣ. ಗಾಡಿ ಸೈಡ್ಗೆ ಹಾಕ್ತೀನಿ. ಈ ಗಾಡಿಗಳದ್ದು ಪ್ರಾಬ್ಲಮ್ ಇರೋದೊಂದು ಸಮಸ್ಯೆ ಇದೆ. ನಾನು ನಿಮ್ಗೇನು ಕರ್ಕೊಂಡು ಹೋಗ್ತೀನಲ್ಲ, ತೋರಿಸ್ತಾ ಇದ್ದೀನಲ್ಲ, ಅದೇ ಭೈರಸಾಗರ ಅಂತ. ಸೊ ಹೆಂಗಿದೆ ಭೈರಸಾಗರ? ಸಕ್ಕತ್ತಾಗಿದೆ ಅಲ್ಲ? ಸೊ ವಿಸಿಟ್ ಮಾಡಿ, ತುಂಬ ಪೀಸ್ಫುಲ್ ಆಗಿರೋಂಥ ಪ್ಲೇಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಕಲಿಯುವ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು. ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು.